ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಹುಟ್ಟುಹಬ್ಬವನ್ನು ಕುಶಲನಗರ ಪುರಸಭೆಯಲ್ಲಿ ಆಚರಿಸಲಾಯಿತು. ಮಂತರ್ ಜನ್ಮದಿನಾಚರಣೆ ಪ್ರಯುಕ್ತ ಕುಶಲನಗರ ಕಾಂಗ್ರೆಸ್ ವತಿಯಿಂದ ಪುರಸಭೆ ಪೌರಕಾರ್ಮಿಕರಿಗೆ ವಸ್ತ್ರ ವಿತರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಪೌರಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳಾಗಿದ್ದು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸ್ವಚ್ಛತೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವ ಪೌರಕಾರ್ಮಿಕರಿಗೆ ಪರ್ಯಾಯ ಯಂತ್ರಗಳ ಆವಿಷ್ಕಾರ ಅಸಾಧ್ಯ ಎಂದರು. ಪೌರಕಾರ್ಮಿಕರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿ ಅವರು ಮುಂದೆ ಉನ್ನತ ಹುದ್ದೆ ಅಲಂಕರಿಸುವಂತೆ ಮಾಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಶಯದಂತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಕಿವಿಮಾತು ಹೇಳಿದರು. ಕಟ್ಟಡ ನಿರ್ಮಾಣ ಮಾಡಲಿಕ್ಕಿರಬಹುದು, ಭೂಮಿ ಅಗಲಿಕ್ಕಿರಬಹುದು, ಪೂಜೆ ಗೋಲಿಕ್ಕಿರಬಹುದು, ಟನಲ್ ನಿರ್ಮಾಣಕ್ಕಿರಬಹುದು, ಅಥವಾ ಬೇರೆ ಬೇರೆ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ಬೋದು, ಚಂದ್ರಯಾನಕ್ಕೆ ಹೋಗಿರ್ಬೋದು, ಉಪಗ್ರಹ ಹಾರಿಸಿರ್ಬೋದು, ಏನೇ ಆದರೂ ಕೂಡ ಪೌರ ಕಾರ್ಮಿಕರ ಸ್ವಚ್ಛತೆಗೆ ಅದು ಪೂರಕವಾದ ಯಂತ್ರೋಪಕರಣಗಳನ್ನು ಪರ್ಯಾಯವಾಗಿ ತಯಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಂಥದ್ದೊಂದು ಅನಿವಾರ್ಯತೆಯಲ್ಲಿ ಇವತ್ತು ಇಡೀ ಸಮಾಜ ಗಬ್ಬೆದ್ದು ನಾರಲಿಲ್ಲ ಅಂತ ಹೇಳುತ್ತೆ. ಇಡೀ ಸಮಾಜ ಒಂದಷ್ಟು ಸ್ವಚ್ಛತೆಯಿಂದ ಕೂಡಿದೆ, ರೋಗಮುಕ್ತವಾಗಿದೆ, ಜನ ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ದೀಪ ತನ್ನನ್ನು ತಾನು ಉರಿಸಿಕೊಂಡು ಬೆಳಕು ಕೊಡುತ್ತಲ್ಲ ಅದಕ್ಕೆ ಸಮಾನ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಕರ್ಪೂರ ತಾನು ಉರಿದು ಬೆಳಕು ಕೊಡುತ್ತಾರೆ, ಅದಕ್ಕೊಂದು ಪೂಜ್ಯತೆ ಭಾವನೆ ಇದೆ, ಕರ್ಪೂರಕ್ಕೊಂದು ಪೂಜ್ಯತೆ ಭಾವನೆ ಇದೆ. ಆದರೆ ಸಮಾಜಕ್ಕೆ ಆ ಋಣದ ಸಂದಾಯವು ಕೂಡ ಇಲ್ಲ. ಇವತ್ತು ನಾವು ನಿಮ್ಮ ಜೊತೆ ಊಟ ಮಾಡ್ತಿದ್ದೀವಿ, ನಮ್ಮ ದೊಡ್ಡಸ್ತಿಕೆ ಅಲ್ಲ, ಖಂಡಿತ ದೊಡ್ಡಸ್ತಿಕೆ ಅಲ್ಲ. ಆ ಭೋಜನ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ನಾವೇನೋ ದೊಡ್ಡಸ್ತಿಕೆ ತೋರಿಸ್ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಸಣ್ಣತನ ಆಗ್ತದೆ. ನಮ್ಮ ಸಣ್ಣತನ ನಿಮ್ಮನ್ನು ಗೌರವಿಸುವ ಒಂದು ಸಣ್ಣವಾದ ಪರಿಯದು, ನಿಮ್ಮನ್ನು ಆಧರಿಸುವ, ನಿಮ್ಮನ್ನು ಗೌರವಿಸುವ, ನಿಮ್ಮನ್ನ ಜೊತೆ ನಾವು ಇದ್ದೀವಿ ಅನ್ನೋ ಒಂದು ಸಣ್ಣ ಸಾಂತ್ವನ ಕೊಡುವ ಅಂತ ಒಂದು ಒತ್ತಾಸೆ ಆಗಲಿಲ್ಲ ಅಂತ ಒಂದು ಸಣ್ಣ ಕಾರ್ಯವೈಖರಿ ಅದು. ಅದೊಂದು ಸಣ್ಣ ಉದಾಹರಣೆನ ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ನಿಮ್ಮ ಜೊತೆ ಕುಳಿತುಕೊಂಡು ನಾವು ಸಹಭೋಜನ ಮಾಡ್ತಿದ್ವಿ, ನಮ್ಮ ದೊಡ್ಡಸ್ತಿಗೆ ತೋರಿಸ್ತಾ ಇದ್ದೀವಿ. ನಮ್ಮ ದೊಡ್ಡತನ ಅಂದ್ಕೊಂಡ್ರೆ ಅದು ಮುದ್ದಾಳತನ ಆಗ್ತದೆ, ಸಣ್ಣತನ ಆಗ್ತದೆ. ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಪೌರ ಕಾರ್ಮಿಕರಿಗೆ ನಿವೇಶನ ವಸತಿ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರ ಗಮನ ಸೆಳೆದಿದ್ದು ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಕ್ರಮ ವಹಿಸಲಾಗುವುದು ಎಂದರು. ಅವರು ಜನಪರ ಕಾಳಜಿ ವಹಿಸುವಂತ ಒಂದು ಶಾಸಕರಿದ್ದಾರೆ. ಅವರು ಬಹಳ ಒಂದು ಉತ್ತಮವಾದ ಏನು ಶಾಸಕರು ಅಂದ್ರೆ ಅದಕ್ಕೆ ಯಾವ ಥರ ಮಾಡಬೇಕು ಅಂತ ಕೇಳಿದಾಗ ಏನು ಮಾಡಬೇಡ, ನಾವೀಗ ಪುರಸಭಾ ವ್ಯಾಪ್ತಿಯ ನಮ್ಮ ಪೌರಕಾರ್ಮಿಕರಿದ್ದಾರೆ, ಅವ್ರಿಗೆ ಏನು ಮಾಡ್ಬೋದು ಅಂತ ಕೇಳಿದಾಗ ಅವರು ಏನು 365 ದಿವಸ ಕುಶಾಲನಗರದ ಏನು ಸ್ವಚ್ಛತೆಯನ್ನು ಕಾಪಾಡ್ತಾರೆ, ಅವ್ರನ್ನ ಕರ್ಕೊಂಡು ನಾವು ಈ ಥರ ಮಾಡೋಣ ಅಂತ ಹೇಳ್ಕೊಂಡು ಒಂದು ಕಾರ್ಯಕ್ರಮ ನಾವೆಲ್ಲ ಡಿಸೈಡ್ ಮಾಡಿ ನಾಯಕರನ್ನು ಡಿಸೈಡ್ ಮಾಡಿ ನಾವು ಇವತ್ತು ಈ ಒಂದು ಸಣ್ಣದಾಗಿ ಪುಟ್ಟದಾಗಿ ಸರಳವಾಗಿ ಆಚರಿಸೋದಕ್ಕೆ ಇವತ್ತು ನಿರ್ಧಾರ ಮಾಡಿದ್ದೀವಿ. ಪುರಸಭೆ ಸಭಾಂಗಣದಲ್ಲಿ ಪೌರ ಕಾರ್ಮಿಕರಿಗೆ ಸಹಭೋಜನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ನಟೇಶ್, ಪುರಸಭೆ ಸದಸ್ಯರಾದ ಶೇಖ್ ಅಲಿಮುಲ್ಲ, ಎಂಕೆ ದಿನೇಶ್, ವಿಎಸ್ ಆನಂದ್ಕುಮಾರ್, ಜಯಲಕ್ಷ್ಮಿ ನಂಜುಂಡಸ್ವಾಮಿ, ಪೌರ ಕಾರ್ಮಿಕರ ಸಂಘದ ಗಣೇಶ್, ಪ್ರಮುಖರಾದ ಶಿವಶಂಕರ್, ಜಿಬಿ ಜಗದೀಶ್, ಮುಸ್ತಫಾ, ಪ್ರಕಾಶ್, ಅಮೃತ್ ಮತ್ತಿತರರು ಹಾಜರಿದ್ದರು.